ನಾನು ಬಂದುಬಿಟ್ಟೆ ನಾನು ಬಂದುಬಿಟ್ಟಿದ್ದೀನಿ ನಾನು ಬಂದುಬಿಟ್ಟೆ ಅರೆ ನೀನು ಯಾವಾಗ ಬಂದಿಯೋ ಅಯ್ಯಯ್ಯೋ ನಾನು ಏನು ನೋಡಲಿಲ್ಲ ಏನು ನೋಡಲಿಲ್ಲ ಇಲ್ಲೇನು ಕೇಳ್ತ ನಾನು ನಿಮಗೆ ಹಾ ಎಂತ ಮಾತು ಕೇಳ್ಬಿಟ್ರಿ ಅದಕ್ಕೆ ಎಂತ ಮಾತು ಕೇಳ್ಬಿಟ್ರಿ ಲಕ್ಷ್ಮಣಂಗೆ ಶ್ರೀರಾಮಚಂದ್ರನತ್ರ ಏನು ಕೆಲಸ ಅಂತ ಕೇಳ್ತಿದೀರಾ ಬೆಳಗಾಗೆದ್ದು ನಮ್ಮ ಅಣ್ಣನ ಮುಖ ದರ್ಶನ ಮಾಡದೆ ಹೋದ್ರೆ ನಾನು ಮಾಡೋ ಕೆಲಸದಲ್ಲಿ ಜಯಾನೆ ಇಲ್ಲ ಇಲ್ಲ ರಮಾ ಒಂದನೇ ತಾರೀಕು ಬಂತು ಅಂದ್ರೆ ಅಣ್ಣನ ಮೇಲೆ ಹೇಗೆ ಪ್ರೀತಿ ಉಕ್ಕಿ ಬರುತ್ತೆ ಅಂತ ನೋಡಿದ್ಯಾ ಅಗ್ರಜ ನೀನೇನೇ ಹೇಳಿದ್ರು ನನಗೆ ಆಶೀರ್ವಾದ ಸತ್ಯವಾಗ್ಲೂ ಹೇಳ್ತೀನಿ ನೆನ್ನೆ ರಾತ್ರಿಯಿಂದ ನನಗೆ ನಿದ್ರೆನೇ ಇಲ್ಲ ಯಾಕೋ ಹಣದುಬ್ರ ಬ್ರದರ್ ಹಣದುಬ್ರ ಇವತ್ತಿನ 100 ರೂಪಾಯಿ ಅವತ್ತಿನ 1 ರೂಪಾಯಿಗೆ ಸಮಾನ ಊರು ತುಂಬಾ ಹೋಟಲ್ ಊರು ತುಂಬಾ ಥಿಯೇಟರ್ಸ್ ಊರು ತುಂಬಾ ಸ್ನೇಹಿತರು ಅಮ್ಮ ನನಗೆ 1 ಪೈಸಾ ಕೊಡಲ್ಲ ಅಂದ್ಬಿಟ್ಲು ಬೇರೆ ದಾರಿನೇ ಕಾಣದೆ ನಾನು ನಿಮ್ಮನ್ನ ನಂಬಿಕೊಂಡು ಬಂದಿದ್ದೀನಿ ಅದಕ್ಕೆ ನೀವಾದರೂ ಅಣ್ಣನಿಗೆ ನನ್ನ ವಿಷಯದಲ್ಲಿ ಸ್ವಲ್ಪ ರೆಕಮೆಂಡ್ ಮಾಡಿ ಅವನು ಪಾಕೆಟ್ ಮನಿ ಅಂತ ಕೊಡ್ತಿದ್ರು ಪರವಾಗಿಲ್ಲ ನನ್ನ ಹತ್ರ 10,000 ರೂಪಾಯಿ ಸಾಲ ಇಸ್ಕೊಂಡಿದ್ದಲ್ಲ ಅದಕ್ಕೆ ಬಡ್ಡಿ ಅಂತ ಕೊಟ್ಟರು ಸಾಕು ಐ ಆಮ್ ವೆರಿ ಹ್ಯಾಪಿ ಅಯ್ಯಯ್ಯೋ ಏನು ಬಂತು ನಿನಗೆ ನಾನು ಯಾವಾಗಲೂ 10,000 ರೂಪಾಯಿ ಇಸ್ಕೊಂಡಿದ್ದೆ ಹೋದ ತಿಂಗಳು ಹೋದ ವಾರ ಇದೇ ದಿನ ಇದೇ ಟೈಮ್ ನಲ್ಲಿ 10,000 ರೂಪಾಯಿ ಬೇಕೇ ಬೇಕು ಅಂತ ಹಠ ಮಾಡಿಸ್ಕೊಂಡೆ ನನ್ನ ಕನಸಿನಲ್ಲಿ ಓಹೋ ಆ ಹಣನ ಅದಕ್ಕೆ ಇನ್ನು 5,000 ಸೇರಿಸಿ ನಿಮಗೆ ವಾಪಸ್ ಕೊಟ್ಬಿಟ್ನಲ್ಲ ನನ್ನ ಕನಸಿನಲ್ಲಿ ಅಣ್ಣ ಹಾಗಾದ್ರೆ ನನ್ನ ಗತಿ ಅಳಬೇಡ ತಗೋ 500 500 थैंक यू वेरी मच ब्रदर थैंक यू वेरी मच ಅತ್ತಿಗೆ ನನ್ನ ಕೆಲಸ ಮುಗಿತು ಇನ್ ನಿಮ್ಮ ಕೆಲಸ ನಡೆಸಿ ಮುಂದುವರಿಸಿ ಗುಡ್ ಮಾರ್ನಿಂಗ್ ಡಾರಿ ಗುಡ್ ಮಾರ್ನಿಂಗ್ ಸನ್ ರಮೇಶ್ ಏನು ಮಾಡ್ತಿದಾನೆ ಲವ್ ಪ್ರಾಕ್ಟೀಸ್ ಮಾಡ್ತಿದಾನೆ ಥೂನಿನ ಗಂಟೆ 8 ಆಯ್ತು ಇನ್ನು ಏನೋ ಲವ್ ಪ್ರಾಕ್ಟೀಸ್ ಡಾಡಿ ಇವತ್ತಿನ ವಿಷಯ ಗೊತ್ತಾ ನಿಮಗೆ ಏನು ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತಕಂಡೆ ಶಾಲಿ ವಾಹನಶಕೆ ಚೈತ್ರ ಮಾಸೆ ಶುಕ್ಲಪಕ್ಷೆ ಸೋಮವಾರೆ 1ನೇ ತಾರೀಕೆ ಅರ್ಥ ಆಯ್ತು ತಗೋ 500 ಡಾಡಿ ಯು ಆರ್ ಗ್ರೇಟ್ ರಿಯಲಿ ಗ್ರೇಟ್ ನಮ್ಮಮ್ಮ ನನಗೆ 1 ಪೈಸಾ ಕೊಡಲಿಲ್ಲ ನಮ್ಮ ಅಣ್ಣ ನಿನಗೆ ಗೊತ್ತು ಮಹಾ ಜುಜುಬಿ ನೀನು ಒಬ್ಬನೇ ನನ್ನ ಮಾನ ಕಾಪಾಡಿದ್ದು ಏಯ್ ನಿನ್ನ ಸುಳ್ಳಗಷ್ಟು ಈಗ ತಾನೇ ದೇವರ ಮುಂದೆ ನನ್ನತ್ರ 500 ರೂಪಾಯಿ ಇಸ್ಕೊಂಡಿಯಲ್ಲೋ ಅರೆ ಅಮ್ಮ ನಾನು 500 ರೂಪಾಯಿ ಕೊಟ್ಟಿದ್ದೀನಿ ಅರೆ 1500 ಏನು ಮಾಡ್ತೀಯಾ ಕೇಶವ ಐ ಸ್ವಾಹ ನಾರಾಯಣ ಐ ಸ್ವಾಹ ಮಾಧವ ಐ ಸ್ವಾಹ ಕಂಬೆ ಸ್ಟಡಿ ಸ್ವಾಹ ಏಯ್